कार्यक्रम मुख्य अतिथि आगमें स्नेहितर डॉक्टर डॉक्टर नरेंद्र कुमार मूर्ति सतीश सीताराम गिर्जा नरेंद्र कुमार सिब्बंदी वर्ग मतचन रईत भागने कार्यक्रम कड़मे सवि इपत्मूर एरने कार्यक्रम इे जगदेकोटे बहुत पोटेंशियल अंदगुड़ी व्याप्त नम इडी नाक तालूक नलमंग दुबापुर देवनहि होसकोटे कंपेर मे अति व्याप्ति व्याप्ति है नावे डिस्कस नम मुख्य उद्देश कार्यक्रम मुख्य उद्देश बदलाव ऐन बदलाव सीसी रैतर बैवल्यस्ट नम उद्देश आ कार्यक्रम उद्देश्य के ना नम स्नेटर कदा नोड़ता कॉलेज नोड़े अभिप्राय संबंध पट्टे यार कार्यक्रम क्षेत्र स्वभाव हम विचार सिंह बरी रेशम हूँ रोग बता तोट बीट बहुत गमन बहुत प्रामुख्यता प्रकट है कल नाक वर्ष तोट मत कीट बारे हंगे इबर कसम डॉक्टर तिम्मारेड्डी डॉक्टर नरेंद्र कुमार कड़मे निष्ठ अर्थम गल कड़मे गिड हाकि ब्रांच तुम्हारी तेरी अब कॉन्सेप्ट निम्बल थ्री बै थ्री फोर बै फोर इेड नई बै थ्री हाकि जास्ती ब्रांच तेरी जास्ती इवरी बोलते गुणमटे बोलते मुख्यवाद मुख्य उद्देश बंदर दुबापुर रमेश बंद गिजा बंद जगदीश बंद अल नानु कड़ा मूवे ना डेटरेट अल बदलाव ना नोड़ इंद अलगिंत हेच्चुटे वाली रामकृष्ण रेडियो जास्ती होसकोटे होसकोटे बदलाने बदलाव आगतने प्रश्न बोलते बदलाव आगते बंदोट तोर्स वैड स्पेसिंग तोट तोर्स हूकुए बैट जैकेट हूँ दिल्ली बंद जलशक्ति अभियान इनपेक्षन दिल्ली बहुत दुड व्यक्ति ईएस आफीसर सीनियर मोस्ट ईएस आफीसर दुबापुर रेशमे तोटगारिके नोड़ी सर तोटगारिके नोड़ तोटगारिके नोड़े आगे कारल ना यलंक अर्जेंट केस नान नमदी कोड़े आर्टिकल नोड़ा नाम बरदेस्ट सरिकल्चर नीन कर्क अद् नोड़ सतोष गला बुड़े गेशमे गेशम हूँ गोतने फोटो गेनू गए इंपैक्ट नो सर इपत् इपत्मू दस रही दुड बे एकरे इष्ट श्रम इष्ट श्रम के इष्ट बरत अलग एर दिन बड़ता ईद्रे आर बड़े तेतर इश्व दुड बे इंपैक्ट आयुअ आर्टिकलचर नोड़ हद्नार एकरे पाली हाउस अस्ट हद्नार एकरे पाली हाउस हद्नार एकरे पाली हाउस मणे कोई रेन वाटर हार्वेस्ट अदूर कोटि लीटर एकरे गटे नोड़े एकरे गटे कोटि लीटर सर कलेक्शन अस्ट दुड नोड़ बहुत हण हण नमस्ट इंपैक्ट आयु
ಆಮೇಲೆ ಹೇಳ್ತಾರೆ ಇಟ್ಸ್ ಎ ವೆರಿ ಗುಡ್ ಅಂತ. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಬಹಳ ಚೆನ್ನಾಗಿದೆ ಈ ಟೆಕ್ನಾಲಜಿ ಅಥವಾ ಈ ಕಸಬು ಅಥವಾ ರೇಷ್ಮೆ ಬಹಳ ಚೆನ್ನಾಗಿದೆ ಬೇಗ ಇರುತ್ತೆ. ನಮ್ಮ ಮೇಲೆ ಅವ್ರು ಹೇಳ್ತಾ ಇದ್ರು 28 ದಿವಸ ನನಗೆ ಸಂಬಳ ಕೊಡೋದು 30 ದಿವಸ ಸರ್ಕಾರ 28 ದಿವಸಕ್ಕೆ ದುಡ್ಡು ಬರುತ್ತಲ್ಲ ರೈತರಿಗೆ. ಇದಕ್ಕೆ ನಾವು ಬಹಳ ಹೇಳ್ತಾ ಇರ್ತೀವಿ ಹೇಳ್ತಾರೆ ಇದೇ ಊರಲ್ಲಿ ಆರು ತಿಂಗಳಲ್ಲಿ ಎರಡು ಕಾರ್ಯಕ್ರಮ ಮಾಡಿದ್ದೀವಿ ಸಂದರ್ಭದಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿದ್ರು ನೀವು ಪರಿವರ್ತನೆ ಆಗ್ತಾನೆ ಇಲ್ಲ ಪರಿವರ್ತನೆ ಆಗ್ತಾ ಇಲ್ಲ ಅಂತಂದಾಗ ಈಗ ನಾವು ಹೇಳಿದ್ರು ಶ್ರೆಡ್ಡರ್ ಟೆಕ್ನಾಲಜಿ ಬಹಳ ಚೆನ್ನಾಗಿದೆ. ಈಗ ಸೀತಾರಾಮನ್ ಅಲ್ಲಿಂದ ತಗೊಂಬಂದ್ ನೆಲವಾಲಿಂದ ತಗೊಂಬಂದು ಇಲ್ಲಿ ಇಟ್ಟು ಇಲ್ಲಿ ನಾಲ್ಕೈದು ಜನಕ್ಕೆ ಯಾಕೆ ತೋರಿಸ್ತಾ ಇದೀವಿ ಅಂತಂದ್ರೆ ನೀವು ಅದೇ ರೀತಿ ಮಾಡಿಕೆ ಟೆಕ್ನಾಲಜಿ ಮಾಡ್ಲಿ ಅದನ್ನ ಪ್ರತಿಫಲ ತಗೊಂಡಿ ಅಂತಂದ್ರೆ ನಾನು ಇದು ಮಾಡೋದಕ್ಕಿಂತ ಮುಂಚೆ ಒಳಗೇರಪುರಕ್ಕೆ ಹೋಗಿದ್ದೆ. ಒಳಗೇರಪುರ ಕಾರ್ಯಕ್ರಮ ಮಾಡಿದ ಒಂದು 70 ಜನ ರೈತರು ಬಂದರು. ಆ ಕಾರ್ಯಕ್ರಮ ಆದ್ಮೇಲೆ ಅದ್ ನೋಡಿದ್ರೆ ಹೊರಗಡೆ ಸುಮ್ಮನೆ ತೋಟ ಊರಿಗೆ ಹೋದ್ರೆ ಊಟಕ್ಕೆ ಅಂತ ಸುತ್ತಮುತ್ತ ಮನೆ ಸುತ್ತ ಅಲ್ಲಿ ಇದೆಲ್ಲ ಬರೀ ರಾಶಿ ಬಿದ್ದಿದೆ ಅವತ್ತು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರಾದ ಸಿದ್ದಾರಣ್ಣ ಕರೆಸಿದ್ರು ಇಲ್ಲಿಗೆ ಅದಕ್ಕೆ ಒಳಗೇರಪುರಕ್ಕೆ. ಅವ್ರು ಒಂದೇ ಮಾತು ಹೇಳಿದ್ರು ಸರ್ ನಮ್ಮ ರೈತರು ಸ್ವಲ್ಪ ಕರ್ಕೊಂಬಂದು ನಮ್ಮ ತೋಟ ತೋರಿಸಿ ಸರ್ ಬಹಳ ಶ್ರಮ ಸರ್. ಅವರು ಡೆಪ್ಯುಟರೇಟರ್ ಸಣ್ಣ ವ್ಯಕ್ತಿನಲ್ಲ ನಮ್ಮನೆ ಡೆಪ್ಯುಟರೇಟರ್ ಆಗಿ ಹೋದ ವರ್ಷ ಜೂನ್ನಲ್ಲಿ ರಿಟೈರ್ಡ್ ಆಗಿ ಅವಾಗಲೂ ಮಾಡ್ತಾ ಇದ್ರು ರೇಷ್ಮೆ ಡೆಪ್ಯುಟರೇಟರ್ ಆಗಿದ್ದರೂ ರೇಷ್ಮೆ ಮಾಡ್ತಾ ಇದ್ರು ಈಗಲೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾವು ಮೊನ್ನೆ ಯಾವಾಗ ಜನವರಿ ಇನ್ನೂ ಫೆಬ್ರವರಿನಲ್ಲಿ ಹೋಗಿದ್ದು ಜನವರಿ ಎಲ್ಲ ಯಾರ ಮಿನಿಸ್ಟರ್ ಆಫೀಸ್ ಅಂತ ಬಂದಿದ್ರು ಹೋಗಿದ್ರು. ಅವ್ರ ತಮ್ಮ ಹೇಳ್ತಾ ಇದ್ರು ಸರ್ ಇದುವರೆಗೂ ನಾವು ನೀರು ಬಿಟ್ಟಿಲ್ಲ ಅಂತ. ಆ ತೋಟಕ್ಕೆ ಮಳೆ ನಿಂತಿರೋದು ಅಕ್ಟೋಬರ್ ನವೆಂಬರ್ ಮಳೆ ನಿಂತಿದೆ ಜನವರಿಯಿಂದ ಫೆಬ್ರವರಿಯಿಂದ ಇದುವರೆಗೂ ನಾವು ನೀರು ಬಿಟ್ಟಿಲ್ಲ ಅಂತ. ಈಗ ನಮ್ಮ ತಿಮ್ಮರಣ್ಣ ಹೇಳಿದ್ರು ಟ್ರೆಂಚಿಂಗ್ ಅನ್ನು ಮುಂಚೆ ಮಾಡಿದ್ರೆ ನೀರಿನ ಅವಶ್ಯಕತೆ ಬಹಳ ಕಡಿಮೆ ಆಗುತ್ತೆ ಯಾಕಂದ್ರೆ ಅದೇ ನೀರು ಹಿಡಿದಿಟ್ಕೊಂಡಿರುತ್ತೆ ಸ್ಲೋ ಆಗಿ ಗಿಡ ಬಿಡುತ್ತೆ. ಆ ತೋಟ ಹೆಂಗಿದೆ ಅವ್ರು ನಾವು ಆಶ್ಚರ್ಯ ಪಟ್ಟು ಇನ್ನೂ ನೀರು ಬಿಟ್ಟಿದ್ರು ನೀರು ಬಿಟ್ಟಿಲ್ಲ ಅಂತಂದ್ರು. ನಾವು ಹೇಳಿದ್ರು ಯಾವಾಗ ಸಮ್ಮರ್ ಮಾರ್ಚ್ ಏಪ್ರಿಲ್ ಅಲ್ಲಿ ಮಾತ್ರ ನೀರು ಬಿಡೋದು ಎಲ್ಲಾದ್ರೂ ನಾವು ನೀರೇ ಬಿಡೋದಿಲ್ಲ ಅಂತ. ಅಷ್ಟು ಚೆನ್ನಾಗಿ ನೀವು ಹೇಳಿದಂಗೆ ಫ್ರೆಂಚು ಮಂಚು ಅಂತಂದ್ರೆ ಬುದ್ಧಿ ತಗೊಂಡು ಅಗಿಯೋದು ಯಾರು ಅಗಿಯಕ್ ಆಗಲ್ಲ. ನಾವು ಹೇಳೋದಿಲ್ಲ ನಿಮಗೆ ಬುದ್ಧಿ ತಗೊಂಡು ಅಗಿಯೋದು ಅದಕ್ಕೆಲ್ಲ ಸೊಪ್ಪು ಸದ ತುಂಬಿ ಅಂತಂದ್ರು. ಏನ್ ಟ್ರ್ಯಾಕ್ಟರ್ಗೆ ಈ ಕೂಪರ್ ಹಾಕ್ತಾರೆ ಒಂದ್ ಕಡೆಗೆ ಇನ್ನೊಂದ್ ಕಡೆ ಸೊಪ್ಪು ಹಾಕ್ತಾರೆ ಇನ್ನೊಂದ್ ಕಡೆಗೆ ಮುಚ್ಚುತ್ತ ಟ್ರ್ಯಾಕ್ಟರ್ ಇನ್ನೊಂದ್ ನೇಗಿಲಿದೆ ಮುಚ್ಚಿಕೊಂಡು ಹೋಗ್ತದೆ. ಎಷ್ಟು ಈಸಿ ಕೆಲಸ ಅಂತಂದ್ರೆ ಕಳೆದ ಬಹಳ ಜನಗಳು ಕರ್ಕೊಂಡು ಹೋಗಿದ್ದಾರೆ ನಮ್ಮ ಸೂರ್ಯಕುಂಟೆಗೆ ಸಿದ್ದಾರಣ್ಯ ತೋಟಕ್ಕೆ ಹೊಸಕೋಟೆಯಿಂದ ಗುಂಪು ಹೋಗಿದ್ದಾರೆ. ಅದು ಎಷ್ಟು ಜನ ನಮ್ಮ ನಿಮ್ಮ ತೋಟಗಳು ಅದೇ ಹೋಗಿಲ್ಲ ನಿಮ್ಮ ತೋಟಗಳಿಗೆ ಅಂತ ನಮಗೆ ಹೇಳ್ಬೇಕು. ನೆಕ್ಸ್ಟ್ ನಾವು ನಿಮ್ಮತ್ರ ನಾವು ನೋಡಿ ಬಂದಿದ್ದೀವಿ ರಿಕ್ಸಲ್ಲ ಮಾಡಿದ್ರೆ ಅಂತಂದ್ರೆ ನಾವು ಇಷ್ಟು ದೂರ ಕರ್ಕೊಂಡು ಹೋಗ್ಬಾರ್ದು. ನಮ್ಮ ದೇವನಹಳ್ಳಿ ರೈತರು ಅಥವಾ ಸುಲಿಬೆಲೆ ಅಥವಾ ಜಡಿಗೆಲ್ಲ ನಿಮ್ಮ ತೋಟ ಕರ್ಕೊಂಡ್ಬಂದು ತೋರಿಸ್ಬೇಕು ಅಂತ ಒಂದು ಉದ್ದೇಶ ಒಂದು. ಇನ್ನು ಎರಡನೇದು ಮೊನ್ನೆ 16 ತಾರೀಕು ಒಂದು ಕಾರ್ಯಕ್ರಮ ಕೆಡಿಪಿ ಮೀಟಿಂಗ್ ಇತ್ತು. ನಮ್ಮ ಎಂಎಲ್ಎ ಅವರು ಬಂದಿದ್ರು ಕೇಳ್ತಾ ಇದ್ರು ಹನಿ ನೀರಾವರಿ ಯಾಕೆ ಬಹಳ ಪ್ರಗತಿ ಕುಂಠಿತ ನಮ್ಮ ಹೊಸಕೋಟೆ ತಾಲೂಕಲ್ಲಿ. ನಾವು ಬಹಳ ನಾಚಿಕೆ ಆಗುತ್ತೆ ಆಕ್ಚುಲಿ ಅತಿ ಹೆಚ್ಚು ರೇಷ್ಮೆ ಇದೆ ಹೊಸಕೋಟೆಯಲ್ಲಿ ಅತಿ ಕಡಿಮೆ ನೀರಿನ ಡ್ರಿಪ್ ಇರಿಗೇಷನ್ ಯೋಜನೆನ ಅಳವಡಿಸಿದ್ರು. ನಾನು ಹೇಳಿದ್ದ ಸರ್ ನಮ್ಮ ರೈತರೆಲ್ಲ ಕಮಕದಲ್ಲಿ ತಂದು ಹಾಕ್ಬಿಡ್ತಾರೆ ಅವರು ಎಂಪ್ಯಾನಲ್ ಆಗಿರೋಲ್ಲ ಎಂಪ್ಯಾನಲ್ ಆಗಿದೆ ಅಂತ ಕೊಡ್ಲಿಕ್ಕೆ ಕೊಡಲ್ಲ ಬಹಳ ಸ್ಟ್ರಿಕ್ಟ್ ಆಗಿ ಯಾಕಂದ್ರೆ ಸರ್ಕಾರ ಕಾನೂನು ಇದೆ ಎಂಪ್ಯಾನಲ್ ಆಗಿದೆ ಕೊಡಬೇಡಿ ಅಂತ ಕೊಡೋದಿಲ್ಲ. ದಯವಿಟ್ಟು ರೈತರು ಒಂದು ತಿರುಗಾಡಿ ಈಗ ಎಲ್ಲ ಬ್ರ್ಯಾಂಡ್ ಅಂತ ನೋಡ್ತಾರಲ್ವಾ ನೋಡ್ತಾರೆ ಬ್ರ್ಯಾಂಡ್ ಅಂತ ಹೋಗ್ತಾರೆ. ಈಗ ನಾನು ಯಾರು ಬಂದ್ರೆ ನಮ್ಮ ಮನೆ ಹತ್ರ ಜಯನಗರದಲ್ಲಿ ಒಂದು ಓಡ್ತಿದೆ ಮೈಯ ಓಡ್ತೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಾನು ಪಕ್ಕದಾಗೇ ಇದೆ ಹಟ್ಟಿ ಕಾಫಿ ಅಂತ ಪಕ್ಕದಲ್ಲೇ ಇದೆ ಅದು ಖಾಲಿ ಹೊಡಿತಾರೆ ಕ್ಯೂ ನಿಂತಿರ್ತಾರೆ ಸರ್ ಕ್ಯೂ ನಿಂತಿರ್ತಾರೆ ನಮ್ಮ ಸಿಬ್ಬಂದಿ ಯಾರು ಬಂದ್ರೆ ಬಂದು ಕಾಫಿ ಕೊಡಿ ಅಂತ ಕರ್ಕೊಂಡು ಹೋಗ್ತೀನಿ. ಯಾಕೆ ಕ್ಯೂ ನಿಂತಿರ್ತಾರೆ ಅಂದ್ರೆ ಕ್ವಾಲಿಟಿ ಗುಣಮಟ್ಟ ಇದೆ ಹಂಗೆ ಇದರಲ್ಲೂ ನಾವು ಗುಣಮಟ್ಟ ನೋಡ್ಬೇಕಾಗುತ್ತೆ. ಹನಿ ನೀರಾವರಿ ಒಳ್ಳೊಳ್ಳೆ ಕಂಪನಿಗಳಿದೆ ಈಗ ಆಗ್ಸ್ ಎಷ್ಟೋ ಸಲ ನಾವು ಯಾವಾಗ 2000 ಇಸ್ವಿನಲ್ಲಿ ಹಾಕ್ಸಿರೋದು 23 ವರ್ಷದಿಂದ ಫಸ್ಟ್ ಕ್ಲಾಸ್ ಆಗಿ ಡ್ರಿಪ್ ಇರಿಗೇಷನ್ ನಡೀತಾ ಇದೆ. ಅದೇ ಇನ್ನು ನಮ್ದು 3 ವರ್ಷಕ್ಕೆ 2 ವರ್ಷಕ್ಕೆ ಕಟ್ಟಿಗೆ ಅಂತ ಅಂದು ನೀರು ಬಹಳ ಆಳವಾಗಿ 800 ಅಡಿ 900 ಅಡಿ 1000 ಅಡಿ ನೀರು ತೆಗಿತಿದ್ದಾರೆ ಅವರು ತೆಗಿತಾರೆ ಒಳ್ಳೊಳ್ಳೆ ಕಂಪ್ನಿ ಹಾಕಿದ್ರು. ನೀವು ತಮಕದಲ್ಲಿ ತಂದು ಹಾಕ್ತೀರಾ ದಯವಿಟ್ಟು ಈ ವರ್ಷ 23-24 ವರ್ಷಕ್ಕಾದ್ರೂ ನಮ್ಮ ಸಿಬ್ಬಂದಿಗಳು ಬಹಳ ಕ್ಲಾಸ್ ತಗೊಂಡಿದ್ದೀನಿ ನಿಮ್ಮಿಂದ ನಮ್ಮ ಸಿಬ್ಬಂದಿಗಳು ನಾನು ರೇಖಿಸ್ತೇನೆ ಇಷ್ಟೊಂದು ಪ್ಲಾಂಟೇಶನ್ ಆಗಿದೆ ಇಲ್ಲಪ್ಪ ಬಂದು ಟ್ರಿಪ್ ಅಂತಂದ್ರೆ ಅವ್ರಿಲ್ಲ ಸರ್ ಎಲ್ಲ
ತಮಕದಿಂದ ಲೋಕಲ್ ಅಲ್ಲಿ ತಂದು ಹಾಕಿಬಿಡ್ತಾರೆ ಸರ್ ಯಾವ್ದೋ ಟೊಮೆಟೊ ಕೊಟ್ಟ ತಗೊಂಡಿರ್ತಾರೆ ಅದನ್ನೇ ರೀಪ್ಲೇಸ್ ಮಾಡ್ಬಿಟ್ಟು ಹಾಕಿಬಿಡ್ತಾರೆ. ದಯವಿಟ್ಟು ಈ ವರ್ಷ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ, ಆ ತಮಕದ್ದು ಅಥವಾ ಲೋಕಲ್ ಕಂಪನಿ ಆಗ್ತಾರೆ ನಾವೇನು ಸರ್ಕಾರದಿಂದ ಅಥವಾ ಡಿಪಾರ್ಟ್ಮೆಂಟ್ ಎನ್ಕರೇಜ್ ಮಾಡಿದೀವೋ ಆ ಕಂಪನಿದ ಹನಿ ನೀರಾವರಿ ಮಾಡಿಸಬೇಕು ಅನ್ನೋದು ಒಂದು ಕಳಕಳಿ ಮನೆ ಒಂದು. ಇನ್ ಎರಡನೇದು ಈ ನರೇಗಾದಲ್ಲಿ ಬಹಳ ಉಪಯೋಗ ಇದೆ. ಈ ವರ್ಷ ಅಂತೂ ನಾವು ನಮ್ಮಲ್ಲಿ ಕಳೆದ ಎರಡು ಮೂರು ವರ್ಷದಿಂದ ಬರೀ ಈ ಸಾಮಗ್ರಿ ವೆಚ್ಚ ಅಂದ್ರೆ ಸೊನ್ನೆ ಖರ್ಚಾಗಿಲ್ಲ. ಸಾಮಗ್ರಿ ವೆಚ್ಚ ನಮ್ಮ ಸಿಬ್ಬಂದಿಗಳು ಎಡಿಎಸ್ ಗಳು ಕೇಳಿದ್ರೆ ಗಿರಿಜಮ್ಮನೋ ಬಾಬುನ ಅಥವಾ ರಾಮಕೃಷ್ಣ ರೆಡ್ಡಿ ಅಥವಾ ಭೋಜನ ಇಂದ ಕೇಳಿದ್ರೆ ಇಲ್ಲ ಸರ್ ರೈತರು ಖರ್ಚು ಮಾಡ್ತಾರಲ್ಲ ಅವ್ರಿಗೆ ಗೊಬ್ಬರ ಹಾಕಿಬಿಡ್ತಾರೆ ಅದರಿಂದ ಉಂಟದ್ರು. ಈ ವರ್ಷ ಸರ್ಕಾರ ಏನು ಯೋಚನೆ ಮಾಡಿದೆ ಅಂತಂದ್ರೆ ಒಂದು ಗಿಡಕ್ಕೆ ಆರು ರೂಪಾಯಿನ ಕೊಡ್ತೀವಿ, ಹೊಸದಾಗಿ ಯಾರು ತೋಟ ಮಾಡ್ತಾರೋ ನರ್ಸರಿಗೆ ಆರು ರೂಪಾಯಿನ ನಾವು ಕೊಡ್ತೀವಿ. ದಯವಿಟ್ಟು ಆ ಒಂದು ಸದುಪಯೋಗ ಮಾಡ್ಕೋಬೇಕು. ಒಂದು ನರ್ಸರಿ ಗಿಡ ಹಾಕಿದ್ರೆ ಪಾಕೆಟ್ ನರ್ಸರಿ ಇದಕ್ಕಾದ್ರೆ ನಾವು ಕಡಿಮೆ ರೇಟ್ ಆಗ್ತೀವಿ, ಬೇರೆ ನರ್ಸರಿ ಅಥವಾ ಬೆಡ್ ನರ್ಸರಿ. ಹಂಗಾಗಿ ಅದೊಂದು ಸದುಪಯೋಗ ಮಾಡ್ಕೋಬೇಕು ನರೇಗಾದಲ್ಲಿ. ನರೇಗಾ ಪ್ರಗತಿನೂ ನಮ್ಮ ಕೆಡಿಪಿ ಸಭೆಯಲ್ಲಿ ಬಹಳ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಲಕ್ಷ್ಮೀ ನಾಯ್ಕಿನಲ್ಲಿ ನಾವು ಹೋದ ವರ್ಷ ಅವಾರ್ಡ್ ತಗೊಂಡಿದ್ದಾರೆ, ಇಲ್ಲೇ ಇದೆ ನೋಡಿ ಅವಾರ್ಡ್ ತಗೊಂಡವರು ರಾಜ್ಯ ಮಟ್ಟದ ಅವಾರ್ಡ್ ತಗೊಂಡ್ರು ನಮ್ಮ ದೇವೇಗೌಡರು. ಈ ವರ್ಷ ಈ ಎಲ್ಲಾ ಇಲಾಖೆಗೆ ಅರಣ್ಯ ಕೃಷಿ ತೋಟಗಾರಿಕೆ ಪಿಆರ್ಇಡಿ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ನಮ್ದು ಕೊನೆಯ ಹಂತದಲ್ಲಿದೆ. ಅದರಲ್ಲಿ ನಮ್ಮ ಹೊಸಕೋಟೆ ಕಡಿಮೆ ಇದೆ. ಹೀಗಾಗಿ ಈ ವರ್ಷ ಸರ್ಕಾರದಲ್ಲಿ ಏನು ಉಪಯೋಗ ಬರುತ್ತೋ ನಾವು ಸದುಪಯೋಗ ಮಾಡ್ಕೋಬೇಕು. ವಸತಿ ಧರ್ಮಸ್ಥಳಕ್ಕೆ ಹೋಗೋದು ಅವಲ್ಲ ಅವನು ಮಾಡಿ ಮಾಡೋದಲ್ಲ. ಇದು ನಿಮಗೆ ಒಂದು ರೂಪಾಯಿ ಹಾಕಿದ್ರೆ ಸಮೀಪ ಕೊಡ್ಬೇಕಾಗಿತ್ತಲ್ಲ, ಒಂದು ರೂಪಾಯಿ ಹಾಕಿ ಹತ್ತು ರೂಪಾಯಿ ಬರುತ್ತೆ. ಇಂಥದನ್ನ ಸದುಪಯೋಗ ಮಾಡ್ಕೋಬೇಕು ಅಂತ. ಈಗ ಈ ಎಸ್ ಎಷ್ಟೆಲ್ಲ ಇದ್ರೆ ಸಿದ್ದರಾಮ ನಾವು ಒಂದ್ ಹೇಳ್ಬಿಡ್ತೇವೆ, ಒಂದೇ ಒಂದು ಸಣ್ಣ ಕಥೆ ಹೇಳ್ಬಿಡ್ತೀವಿ. ಒಂದೂರಲ್ಲಿ ಹೇಳಿದ್ರೆ ಯಾರು ನಮ್ಮ ಬೈರೇಗೌಡರು ಹೇಳಿದ್ರು ಇನ್ನೂರ ಇನ್ನೂರೈದು ಮಂಟೆ ಚಾಕಿ ಮಾಡ್ತೀನಿ, ಇನ್ನೂರ ಇನ್ನೂರೈದು ಕೆಜಿ ಕೂಡ ಬಹಳ ಖುಷಿಯಾದ ಸಂತೋಷ. ಇವರು ಶಂಕರಪ್ಪ ಅಂದ್ಬಿಟ್ಟು ಒಳ್ಳೆ ಕಂಬಳಿ ಕಟ್ಟಿದೆ, ಆದ್ರೆ ಬೈಬಿಡ್ತೀನಿ ಅಷ್ಟೇ ಮಾರ್ಕಟ್ಟಿ ಸರ್ ಸೂಪರ್ ಆಗ್ತಾ ಇದ್ದಾರೆ. ಭಯ ಕೊಡ್ತಾರೆ, ನೂರ ಇಪ್ಪತ್ತೈದು ಮಂಟೆ ಮಾಡ್ತಾರೆ ಸರ್. ಇವಾಗ ಭಯ ಕೊಡ್ತಾರೆ, ಈಗ ನಾವ್ ಹೇಳ್ಬಿಡ್ತೀವಿ. ನಾವೇನಾದ್ರೂ ನಿಮ್ಮ ಹತ್ರ ಹೇಳ್ಬೇಕು ಅಂತಂದ್ರೆ ನಿಮ್ಮ ಮನೆ ಕುಟುಂಬದ ಸದಸ್ಯರಾಗಿ ನಾವ್ ಹೇಳೋದು ಏನೋ ನಿಮ್ಮನ್ನ ಆಳ್ಬಾವಿ ತಳ್ಳಿ ಆಳ ನೋಡ್ಲಿಕ್ಕೆ ನಾವಂತೂ ಗೊತ್ತಿಲ್ಲ. ನಿಮಗೇನಾದ್ರೂ ಸಂಕಟ ಆದ್ರೆ ನೋವಾದ್ರೆ ನಮಗೆ ನಿಮಗಿಂತ ಜಾಸ್ತಿ ನಮಗೆ ನೋಡೋದು. ನಾವು ಕೆಲ್ಸಕ್ಕೆ ಸೇರಿದ ಮೂವತ್ನಾಲ್ಕನೇ ವರ್ಷ ಇಲ್ಲ, ಮೂವತ್ತೈದನೇ ವರ್ಷಕ್ಕೆ ಹೋಗುತ್ತೆ. ಮುಂದಿನಲ್ಲಿ ಸರ್ವಿಸ್ ಪ್ರಾರಂಭದಲ್ಲಿ ಇತ್ತದ್ದು ನೀವ್ ಹೇಳಿದ್ದು ತಲೆ ಒಳಗಡೆ ಬೈವಲ್ಟೇನು ಅಂತಂದ್ರೆ ಬೆಳೆ ಆಗದೇ ಇಲ್ಲ, ಯಾವುದೋ ಈ ಫ್ಲೂಕಗೆ ಒಂದೊಂದು ಬೆಳೆ ಆಗ್ಬಿಡುತ್ತೆ ಮತ್ತೆ ಬೆಳೆ ಆಗಲಿಲ್ಲ. ಪರಿಸ್ಥಿತಿ ಇಲ್ಲ. ಈಗ ಅಲ್ಲಿ ಮೂರ್ತಿ ಕುಂತಿದ್ದಾರೆ, ನಾನು ಪ್ರತಿ ತಿಂಗಳು ರಿಪೋರ್ಟ್ ನೋಡ್ತಾ ಇರ್ತೀನಿ ನಮ್ದು ಎಷ್ಟಾಯ್ತು ಬೇರೆ ಜಿಲ್ಲೆಗಳಿಗೆ ಏನಾಯ್ತು. ಅದು ನಾನು ಹಿಂದೆ ಮಾಡಿದ ಕೆಲಸ ಮಾಡಿದ ಜಾಗ ಯಾವ್ದು ಕೋಲಾರ, ಅದ್ರ ಮೇಲೆ ಸ್ವಲ್ಪ ಪ್ರೀತಿ ಇದ್ದೇ ಇರುತ್ತೆ. ಕೋಲಾರದ ಎಷ್ಟಾಯ್ತು ಅಂತ ಕೋಲಾರದ ಸಿಬ್ಬಂದಿಗಳು ಹೇಳ್ತಿರ್ತೀನಿ, ನೂರು ಟನ್ ಉತ್ಪಾದನೆ ಆಗಿದೆ ಮೇ ತಿಂಗಳಲ್ಲಿ. ಹೋಗಿ ಮೇ ತಿಂಗಳಲ್ಲಿ ಜಸ್ಟ್ ಒಂದು ತಿಂಗಳಿಂದ ನೂರು ಟನ್ ಇಡೀ ರಾಜ್ಯಕ್ಕೆ ಅತಿ ಹೆಚ್ಚು ಇಳುವರಿ ಆಗಿದೆ ಉತ್ಪಾದನೆ ಆಗಿರೋದು ನಮ್ಮ ಕೋಲಾರ ಜಿಲ್ಲೆ. ಕೋಲಾರ ಜಿಲ್ಲೆ ರೈತರು ದಟ್ಟ. ನಾನು ಯಾವಾಗ ಹೇಳ್ತಾ ಇರ್ತೇನೆ ನಾನು ಬಂದ್ರೆ ಚಿಕ್ಕಮಗಳೂರು ಜಿಲ್ಲೆಯಿಂದ ಇಡೀ ನಮ್ಮ ರಾಜ್ಯದಲ್ಲಿ ಯಾರು ಅತಿ ಹೆಚ್ಚು ಬುದ್ಧಿವಂತ ರೈತರು ಆಗಿದ್ದಾರೆ ಅಂತಂದ್ರೆ ಕೋಲಾರ ಜಿಲ್ಲೆ. ಅತಿ ಹೆಚ್ಚು ಬುದ್ಧಿವಂತ ರೈತರು ಕೋಲಾರ ಜಿಲ್ಲೆ ಅಂತ ಹೇಳ್ತೀವಿ. ಹಂಗಾಗಿ ಅವರು ಅತಿ ಹೆಚ್ಚು ಬೈವಟ್ಟೆನೆ ಬರಬೇಕಾದ್ರೆ ಕಾರಣ ಅದರಲ್ಲೂ ಅನುಕೂಲ ನೋಡ್ಕೊಂಡಿದ್ದಾರೆ, ಅನುಕೂಲ ನೋಡಿದ್ದಾರೆ. ಹಂಗಾಗಿ ಆ ಬೈವಟ್ಟೆನೆ ಬಂದಿದ್ರೆ ಹೊತ್ತು ಬೇರೆ ಏನೇ ಉದ್ದೇಶ ಇಲ್ಲ. ಅದೊಂದು ಸಣ್ಣ ಕಥೆ ಹೇಳ್ಬಿಡ್ತೀನಿ ನಿಮಗೆ. ಶಂಕರಪ್ಪ ಯಾರ ಶಂಕರಪ್ಪ ರಮೇಶ್ ಅಂತ ಇಟ್ಕೊಂಡು ನಿಮ್ಮ ಮುಂದೆ ಇಟ್ಕೊಂಡು ರಮೇಶ್ ಇಬ್ಬರಿದ್ರಂತೆ. ಯಾರೋ ಬೇರೆಗೌಡರು ಅಂತೂ ದೊಡ್ಡ ಸಾಮಿ ಇಟ್ಟಿದ್ರಂತೆ ಮರದ ಮೇಲೆ. ಇಬ್ಬರು ಗರಸ ಚೆನ್ನಾಗಿ ಬರುತ್ತೆ ಗರಸ ಕಟ್ ಮಾಡೋದು ಸರ್, ನಾವು ಗರಸ ಕಟ್ ಮಾಡ್ತೀವಿ, ನಾವು ಮರಗಳು ಕಟ್ ಮಾಡ್ತೀವಿ ಸರ್ ಫಾರೆಸ್ಟ್ ಅಲ್ಲಿ ಅಂತ ಆಯ್ತು ಕಟ್ ಮಾಡ್ತೀವಿ ಮನೆ ಸರ್. ಶಂಕರಪ್ಪ ಅವರು ಗರಸ ತಗೊಂಡು ರಮೇಶ್ ಹೋದ್ರು ಇಬ್ರು ಸರ್. ಶಂಕರಪ್ಪ ಅವರು ಮೊದಲನೇದು ಸರ್ ಇವತ್ತು ಬುಧವಾರ ಹತ್ತು ಮರ ಕಟ್ ಮಾಡಿದ್ವಿ, ರಮೇಶ್ ಹತ್ತು ಮರ ಕಟ್ ಮಾಡಿ. ಗುರುವಾರ ಶಂಕರಪ್ಪನ ಬೆಳಗ್ಗೆ ಹೋದ್ರು, ಶಂಕರಪ್ಪ ಒಂದು ಎಂಟು ಮರ ಬಂತು, ರಮೇಶ್ ಒಂದು ಹತ್ತು ಮರಕ್ಕೆ ಹೇಳ್ತಾರೆ ಅದೇ ಮೆಂಟನೆ. ಮತ್ ಶುಕ್ರವಾರ ರಮೇಶ್ ಶಂಕರಪ್ಪ ಆರು ಮರ ಬಂತು, ರಮೇಶ್ ಹತ್ತು ಮರ. ಶನಿವಾರ ರಮೇಶ್ ಶಂಕರಪ್ಪ ನಾಲ್ಕು ಮರ ಬಿಟ್ಟು, ಶಂಕರಪ್ಪ ಬೆಳಗ್ಗೆ ಆರು ಗಂಟೆ ಬಂದ್ರೆ ಸಾಯಂಕಾಲ ಆರು ಗಂಟೆ ಮರಗ ಕಟ್ ಮಾಡಿದ್ದು ಮಾಡಿದ್ದೆ. ರಮೇಶ್ ಆರಾಮಾಗೆ ಮೊಬೈಲ್ ನೋಡೋದು ವಾಟ್ಸಪ್ ನೋಡೋದು ಏನೇನಾಯ್ತು ರಾಜಕೀಯ ಅಂತಂದ್ಬಿಟ್ಟು ಎಲ್ಲಾ ಎಂಜಾಯ್ ಮಾಡೋದು. ಟೀಗ್ ಹೋಗ್ಬರೋದು, ಕಾಫಿಗೆ ಹೋಗ್ಬರೋದು, ತಿಂಡಿ ತಿನ್ನೋದು. ಶಂಕರಪ್ಪ ಅವರು ಏನು ಅಷ್ಟು ಮರ ಕಟ್ ಮಾಡ್ತಾನೆ, ಕಟ್ ಮಾಡಿದ್ದು 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 ಮಾಡಿದ್ದೆ. ಅವಾಗ ಯೋಚನೆ ಮಾಡಿರೋದು ಕೇಳಿದ್ರು ರಮೇಶ್ನ,
ರಮೇಶ್ ನೀನ್ ಹೆಂಗ್ ನೀನು ಹತ್ತು ಮರನೇ ಕಟ್ ಮಾಡ್ತಾ ಇದ್ದೀನಿ ಅಂದ್ರೆ ಡೈಲಿ ಡೈಲಿ ನಾನು ದಿನೇ 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 ದಿನ ಹತ್ತು ಮರದಿಂದ ನಾಲ್ಕು ಮರ ಕೇಳ್ಕೊತಿದ್ದೀನಿ ಇನ್ನ ಎರಡು ಮರ ಬಂದು ನಾನು ಕೂಲಿನೂ ಹಾಕಲ್ಲ ಸಂಸಾರ ಏನಾಗ್ತದೆ ಒಂದು ಪ್ರಶ್ನೆ ಬಂತಂತ ಅವಾಗ ರಮೇಶ್ ಹೇಳಿಲ್ಲ ರಮೇಶ್ ಬಾಳ ಕಿಲಾಡಿ ಮಂಡ ಇತ್ತು ಅವ್ರು ಶಾಪ ಮಾಡ್ತಿದ್ರು ಅವಾಗ ಅವಾಗ ಅದ್ ನೀವು ನೋಡ್ತಾನೆ ಲಬ್ಬರ್ಸ್ ಕಟ್ ಮಾಡಿದ್ದು ಮಾಡಿದ್ರು ಹಂಗಾಗಿ ಅದ್ರ ತಾಂತ್ರಿಕತೆ ತಾಂತ್ರಿಕತೆ ಬಹಳ ಬದಲಾವಣೆ ಆಗ್ತದೆ ಬಹಳ ಬದಲಾವಣೆ ಆಗ್ತದೆ ತಾಂತ್ರಿಕತೆ ಹೋದಂಗೆ ನಾವು ಹೋದ್ರೆ ಮಾತ್ರ ನಾವು ನಾವು ರೀಚ್ ಆಗೋದು ನೋಡಿದ್ರೀಗ ನಾವು ಸುಮ್ಮನೆ ಯಾವ್ದೋ ಒಂದು ಕಾಲೇಜ್ ಹೋಗಿದ್ದೆಲ್ಲ ಸುಮ್ಮನೆ ಕರೆದು ಅವ್ರು ನೋಡಿಬಿಟ್ರೆ ನಾವೆಲ್ಲ ಓದಿದ್ದೀವಿ ನಾನು ನಮ್ಮ ಡಾಕ್ಟರ್ ಮಾತಾಡ್ತಾ ಇದ್ರು ಅವ್ರ ಮಕ್ಕಳಿಗೆ ಎಷ್ಟು ಒತ್ತಡ ಬೀಳ್ತಾ ಇದೆ ಅಂತ ಅಷ್ಟು ಒತ್ತಡ ಎಷ್ಟೋ ಮಕ್ಕಳುಗಳು ಪಾಪ ಸುಯಿಸೈಡ್ ಮಾಡ್ಕೊಳ್ಳೋದೇನು ಇದೇನಲ್ಲ ಉಪೇಕ್ಷ ಅಲ್ಲ ಆ ಒತ್ತಡಕ್ಕೆ ತಡ್ಕೊಳಕಾಗಲ್ಲ ಅಷ್ಟು ಒತ್ತಡ ಬೀಳ್ತದೆ ನನ್ನ ಮಕ್ಕಳು 1100 ಬರ್ಬೇಕು ನನ್ನ ಮಕ್ಕಳು 720 750 ಬರ್ಬೇಕು 760 ನೋಡಿ ಈ ಕಳೆದ ಒಂದು ವಾರದ ದಿವಸ ಪೇಪರ್ ಬಂದು ನೋಡಿ ಸ್ವಲ್ಪ ಫಸ್ಟ್ ಪೇಪರ್ ನಮ್ದು ಇಷ್ಟು ರ್ಯಾಂಕ್ ಬಂತು ನಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇಷ್ಟು ರ್ಯಾಂಕ್ ಬಂತು ಬರೀ ಯಾರೇ ಇರುತ್ತೆ ಫಸ್ಟ್ ಎರಡು ಪೇಜ್ ಯಾವೇ ಪೇಪರ್ ತಗೊಳ್ಳಿ ಪ್ರಜಾವಾಣಿ ತಗೊಳ್ಳಿ ಉದ್ಯಮದಲ್ಲಿ ಯಾವ ತಗೊಂಡ್ರೆ ಅಷ್ಟು ಕಾಂಪಿಟೇಷನ್ ನೋಡಿ ಅಷ್ಟಿದ್ದಾಗ ನಮ್ಮ ಇದ್ರಲ್ಲೂ ರೇಷ್ಮೆ ಹೆಂಗಿದೆ ನಾವು ಅನ್ಕೊಂಡಿದ್ದೀವಿ ಅಷ್ಟೇ ರೇಷ್ಮೆನಲ್ಲಿ ಬಹಳ ಇದೆ ನಮ್ ಮುಂದೆ ನಿಮ್ಗನ್ಸುತ್ತೆ ಮುಂದೆ ಇಂತ ಕಾರ್ಯಕ್ರಮ ಮಾಡಕ್ಕಾಗಲ್ಲ ಸಿಬ್ಬಂದಿಗಳಲ್ಲ ಸಿಬ್ಬಂದಿಗಳಲ್ಲ ಇವತ್ತು ಏನ್ ನಾವು ಹೇಳ್ಕೊಡ್ತೀವೋ ನೀವು ನೆನಪು ಮಾಡ್ಕೊಂತೀರ ಸಾವ್ ಇದ್ದಾಗ 2 ಸಲ ವರ್ಷಕ್ಕೆ 2 ಸಲ 3 ಸಲ ಕಾರ್ಯಕ್ರಮ ಮಾಡಿ ಬರೋದಿಲ್ಲ ಬರೋದಿಲ್ಲ ಅಂತ ಸಿಬ್ಬಂದಿಗಳು ಇರೋದಿಲ್ಲ ಹಂಗಾಗಿ ನೀವೇ ಕತ್ಕೋಬೇಕು ನೀವೇ ಕತ್ಕೊಂಡು ನೀವೇ ಮಾಡಿದ್ರೆ ಅದು ಅದಕ್ಕೆ ಹೇಳಿದ್ರು ನಾನು 100 ಟನ್ ಬೆಳೆಯಕ್ಕೆ ಅವತ್ತು ಇವತ್ತೇನ 100 ಟನ್ ಆಗಿದೆ ನಾನು ಆಕ್ಚುಲಿ ಮೂರ್ತಿ ಬಹಳ ವರ್ಷಗಳಿಂದ ನಾನು ಅಲ್ಲಿ ಹೋರಾಟದಲ್ಲಿ ಅವರ ಶ್ರಮ ನಮ್ಮ ನರೇಂದ್ರ ಕುಮಾರ್ ಶ್ರಮ ಜಾಸ್ತಿ ಇದೆ ಆ ತಾಂತ್ರಿಕತೆ ರೈತ ಅಳವಡಿಸಿಕೊಳ್ಳೋದಕ್ಕೆ 100 ಟನ್ ಗೂಡು ಉತ್ಪನ್ನ ಆಗಿದೆ ಸರಾಸರಿ ರೇಟ್ ನೋಡಿ ಕೋಲಾರ ಮಾರ್ಕೆಟ್ ಪ್ರತಿ ದಿವಸ ನೋಡ್ತೀವಿ ನಂಗೆ ನಿನ್ನೆ ಬೆಳಗ್ಗೆ ಹೆಚ್ಚು ಕಡಿಮೆ 11 ಗಂಟೆಗೆ ಬಂದರು ನಮ್ಮದು ಕೋಲಾರ ಮಾರ್ಕೆಟ್ ಆಫೀಸರ್ ನನ್ನ ಜೊತೆಗಿದ್ದವ್ರಿಗೆ ದೇವರಣ್ಣ 4:30 ಅವ್ರು ನಾನು ಮಾತಾಡ್ತಾ ಇದ್ರು ರೇಟ್ ಸರಾಸರಿ ನಾನು ಸಿಬಿ ಸರಾಸರಿ ನೋಡಿದ್ವಿ ಯಾವ್ದಾದ್ರು ಬೈ ಮಟ್ಟೆ 900 ರೂಪಾಯಿ 100 ರೂಪಾಯಿ ವ್ಯತ್ಯಾಸ ನಿಮ್ಗೆ ಒಂದ್ ಕೆಜಿಗೆ 100 ರೂಪಾಯಿ ವ್ಯತ್ಯಾಸ ನೀವೇನ್ಕೊಂಡಿದ್ದೀರಾ ಅಂತಂದ್ರೆ ಈ ಶಂಕರಪ್ಪ ನೀವ್ ಹೇಳಿ ಸಿಬಿ ಕೂಡ ಜಾಸ್ತಿ ಸೊಪ್ತೀನಿ ಅಂತ ಬೈವಟ್ಟೆ ನೋಡಿ ಜಾಸ್ತಿ ಸೊಪ್ತೀನಿ ನಮ್ ರೈತರಲ್ಲಿ ಒಂದ್ ಕನ್ಫ್ಯೂಸ್ ಆಗಿಬಿಟ್ಟಿದೆ ಏನಂತಂದ್ರೆ ಸಿಬಿ ಕಡಿಮೆ ಸೊಪ್ಪು ತಿನ್ನುತ್ತೆ ಬೈವಳ್ತಿನ ಜಾಸ್ತಿ ತಿನ್ನುತ್ತೆ ಒಂದೇದು ಎರಡನೇದು ಏನಂತಂದ್ರೆ ಈ ಬೈವಳ್ತಿನ ಬೇಸಿದ್ರೆ ಚಿಕ್ಕಾಪಟ್ಟಿ ಈಟ್ ಆಗುತ್ತೆ ಅಂದನ್ನು ಎರಡು ಕನ್ಫ್ಯೂಸ್ ಐತೆ ಇಚ್ಚಿಗೆ ಈಟ್ ಆಗೋದು ಅಂತಂದ್ರೆ ಯಾರು ರೇಷ್ಮೆ ಹುಳನ್ನು ಹಿಡ್ಕೊಂಡೇ ಇರೋದು ನಾವು ರೈತರು ಏನೋ ಯಾವಾಗಾದ್ರೂ ಹೆಚ್ಚಿಸಬೇಕಾದ್ರೆ ಮಾತ್ರ ಒಂದೊಂದ್ಸರಿ ಕಡ್ಡಿ ಎತ್ತಿ ಇಡ್ತೀರಿ ಅಷ್ಟೇ ಸಿಬಿನು ಅಷ್ಟೇ ಅಷ್ಟೇ ಕೆಲಸ ಮಾಡೋದು ಆಗ ಇವ್ರ ಮೈಂಡ್ ಅಲ್ಲಿ ಆ ರೀತಿ ಫಿಕ್ಸ್ ಮಾಡ್ಬಿಟ್ಟು ನಾವು 4 ವರ್ಷದಿಂದ ನಾನು ಮೆಸ್ತಾನೆ ಇದ್ದೀನಿ ಬೈವಾಡ್ತೀನಿ ಬಿಟ್ರೆ ಸಿಬಿನೇ ಮೆಸಲ್ಲ ನಮ್ಮ ತೋಟದ ಪಕ್ಕದಲ್ಲೇನೆ ಈಗ ಸಿಆರ್ಸಿ ಮುಚ್ಚಿಬಿಟ್ಟು ಬೈವಾಡ್ತೀನಿ ಫಿಕ್ಸ್ ಮಾಡ್ಬಿಟ್ಟು ಸರ್ ಸರ್ಕಾರ ಎಲ್ಲರೂ ಅದನ್ನೇ ಮೇಯಿಸ್ತಾರಲ್ಲ ಈಗ ಅದೇ ಬಿಟ್ಟವ್ರ ಸರ್ಕಾರ ಈಗ ಬ್ಯಾನ್ ಮಾಡೋಣ ಅದನ್ನು ನಿಲ್ಸಲೇ ಯಾಕೆ ಮೇಸಲ್ ನೋಡೋಣ ಎಲ್ಲ ರೈತರು ಇದ್ರನ್ನೇ ಮೇಯಿಸ್ತಾರ ಸತ್ಯ ಸಾರ್ ಯಾಕೆ ನಾವು ಮೊಟ್ಟೆ ಕಟ್ಟಲ್ಲ ಅಂದ್ರೆ ಸುಲ್ಭ ಮುಂಚೆ ಯಾರು ಮೊಟ್ಟೆನೇ ಕಟ್ಟಲ್ಲ ಎಲ್ಲ ಎಫ್ ಸಿಆರ್ಸಿ ಹೋಗ್ತಾರೆ ಸರ್ ಯಾವ್ದಾದ್ರು ಒಂದು ತಾಂತ್ರಿಕತೆ ಆಗಬೇಕು ಅಂದ್ರೆ ಬಹಳ ಸ್ಲೋ ಸ್ಲೋ ಅಂದ್ರೆ ಎಷ್ಟು ಸ್ಲೋ ಅಂತಂದ್ರೆ ನಾವು ಅಷ್ಟು ಸ್ಪೀಡ್ ಇಲ್ಲ ನೀವಂತಲ್ಲ ನನಗೆ ಸಡನ್ ಅಂತ ಇನ್ನೊಂದು ಈ ಮೊಬೈಲ್ ಬಿಟ್ಟು ಬೇರೆ ಮೊಬೈಲ್ ಕೊಟ್ರೆ ಅದು ಉಪಯೋಗಿಸೋದೇ ಇರೋದು ನಮ್ಮ ತೆರವಡಲ್ಲಿ ಅದು ಹೋಗಲ್ಲ ಬೇರೆ ಮೊಬೈಲ್ ಆಪಲ್ ಮೊಬೈಲ್ ಸರ್ 1.5 ಲಕ್ಷ ರೂಪಾಯಿ ಮೊಬೈಲ್ ತಗೊಳ್ಳಿ ಅಂತಂದ್ರೆ ಫಸ್ಟ್ ಇದು ನೋಡ್ತೀವಿ ಆಮೇಲೆ ಆಮೇಲೆ ಸ್ಲೋ 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 ಹೋಗಿ ಹೊರಟು ನೀವಂತಲ್ಲ ನಮ್ಮ ಜನರ ಮೈಂಡ್ ಸೆಟ್ ಆಗಿತ್ತು ಬಹಳ ಸ್ಲೋ ಒಂದನ್ನ ಒಂದು ದಿವಸ ಖಂಡಿತ ಬರುತ್ತೆ 100 ಭಾಗ ಬೈವೋಲ್ಟೇನ್ ಆಗುತ್ತೆ ಈಗ ನಾನು ನಾನೇನ್ ತಗೊಂಡಿದ್ದೆ ಮಾಗಡಿಯಾಗಿದ್ದು ನಾನು ನಿಮ್ಮ ಸತೀಶ್ ಅವರು ಅಲ್ಲಿ ಚಾಕಿ ಸೆಂಟರ್ ಕಾನ್ಸೆಪ್ಟ್ ಇಲ್ಲ ಚಾಕಿ ಸೆಂಟರ್ ಕಾನ್ಸೆಪ್ಟ್ ಇಲ್ಲವೇ ಇಲ್ಲ ನಾನು ಏನಾದ್ರೂ ಮಾಡಿ ಇವ್ರು ಚಾಕಿ ತರಬೇಕು ಅಂತ ಅಲ್ಲಿ ಬಿದ್ದರೆ ಶ್ರಮ ನೋಡ್ಬಿಟ್ಟು ನಾನು ಯಾರಿಗಾರ ಒಲಿಂಪಿಕ್ ಬಟ್ಟೆ ತರ್ಕೊಂಡ್ಬೋದು ಅಷ್ಟು ಶ್ರಮ ಬಿದ್ದ್ಬಿಟ್ಟಿದ್ದೀವಿ ನಾವೇ ಚಾಕಿ ಕೊಟ್ಟು ನಾವೇ ನಾವು ಸೊಪ್ಪು ಹಾಕಿದ್ದೀವಿ ನೀವು ಸತೀಶ್ ಸೊಪ್ಪು ಹಾಕಿದ್ದಾರೆ ನಾವೇ ತಗೊಂಡೋಗಿ ಚಾಕಿ ಕೂಡ ತರ್ಕೊಡೋದು ಎಷ್ಟಕ್ಕೆ 100 ಮಟ್ಟೆ 750 ರೂಪಾಯಿ 100 ಮಟ್ಟೆ ಚಾಕಿ ನಿಮ್ ಮನೆ ಬಾಗಿಲು ತಗೊಂಡು ಇರೋದು ಎರಡನೇ ಜೋರ ಕಳಿಸಿ 750 ರೂಪಾಯಿ 750 ರೂಪಾಯಿ ಶಂಕರಪ್ಪನಂತಾರೋ ರಮೇಶ್ ಅಂತಾರೋ ಅಯ್ಯೋ ನಮ್ಮ ಮನೆ ಆರಾಮಕ್ಕೆ ಇದ್ದು ಸರ್ ನೀವು 750 ರೂಪಾಯಿ ಎಂಎಲ್ಎ ಹೋಗಿ ಹೇಳಿದ್ರು ಎಂಎಲ್ಎ ಗೆದ್ದಿದ್ದ ಬಾಲಕೃಷ್ಣ ಹೋಗಿದ್ರು ಹಣ ಯಾರು ಬಂದ
मार्केट आफीसलो नम मन आराम रैत मोसले मतलब नूर मंटे चाकी रैत मोसले बहणाश्रम पट्रे वर्ष इवर सर दुड सर दय सर आगे मद्दाड़ इवत नो यार चाकी कटे नूर नूर रूपये बल्कि फोन सर बहुत आराम सर अंत हे ये तांत्रिकते बर बैवोल्टे बंदे बरत या सीरी बे नम हम सीरे अस्टे वरदेश कल वरदेश रेशमे कल सीबी आर उठ रेशमे सीरे सीबी बेल वरदेश कल बैवोल्टे बे चीन नम्बर जास्ती उत्पादने बहुत कड़म आगे बहुत कड़म आगे नम्बर पट्ट सवि लक्ष सवि सवि बंद वर्ष फिगर अब वर्ष तक यारेडाफीस सवि इपत्मू मार्च तक इनफार्मेशन सी एस ऐन स्थितिगति नोड़ अंत इन कड़म आगे डिमांड आगे नमगिन ना सीबी बेद तक सीबी सर फस्ट क्लास नूर मटे एर ग्राम गूड ग्रूम नूर इपत् के जी आ नूर मटे तक वरदेश हांगी ना गाड़ी बंद कूर्ते मार्केट हम हम ना स्पन्सुत नंदे सर मध्य आतंक अदे नमी आर्थिकता मुंबर होता है बहुत स्पीड होती बहुत एक्सापल नूर रूपये व्यक्त सर नूर मटे बैवटे सीबी डेट आगे करेक्ट हम हनर् सवि रूपये लास आगे सीबी रही नूर मटे रही हम हनर् सवि बेड अरव सवि रूपये लास वर्ष के अब कण गल श्रम रिस्क ना बैवटन बेतने बैवटन बेतर बहुत आत्मीयत नेंटर नोड़ी अरे सीबी बड़े ना बंद मूव अरे सीबी रही ओडे सीबी उड़े उड़े अरे एस सर ऊट माके बंदे ऊट प्रीति बट नेक्लेक्ट आगेक्ट आगे सीबी बर सीबी बर वे उद्देश करेक्ट कल क्रमेण बंदा अव सड़न बैवटे पूर्ति बंदा ना आगे तांत्रिकता जन दिन 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 जस्ट राज्य के राज्य के गिरिजम्म सतीश यार लोकेश हमारे मुझे टेक्ना ना आफीस कुछ सोसकोटे कुंती अथवा बी सर कुछ समस्या तांत्रिकता इंस्टिट्यूटे नमीन आवड़क आगे इप्रेड व्यवसाय संबंध पट्टे व्यवसाय संबंध पट्टे भीष्म द्रोण कर्तव्य उद्देश्य निम्सोन यारो विज्ञानी बंद बहुत विचार तक कड़े मूवत् वर्ष सर्विस मत कॉलेज सीनियर नम क्लास इडी नानता बंद इडी नम से बोर्ड कीट हूर बेनारास्टर दिन अटेस्ट नाने नाने मास्टर नन नम स्नेंत दिन 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 मुझे तारीख तारीख दिन दिन कड़क नूर दिन वर्ष नम वर्ष मुझे आमको दुड कटे दुड कटो दुड कटे गृह ज्योति रिजिस्टर रिजिस्ट्रेशन गए नन रिजिस्ट्रेशन यार बेस्काम आफीस रिजिस्टर सर आज आगे सर आती यार नम्बर बरत आपन रिजिस्ट्रेशन आगे हिंग मुंदे मुंदे ना कली ना कली मत गृह ज्योति अडवांटेज तक इन यूनिट लास आगते नमी हमारी ना हे समाज हे हाथियो हंग ना स्पीड हा ना स्पन्स प्रपंच के इला ना हिंदे हम नम ज्ञान ना हार्टिकलचर नोडिट नन आश्चर्य टेक्नोलॉजी यारो रईत रईत सत्यनारायण राज रईत हद्नार एकरे पाली हाउस ना हम तक के ना हार्टिकलचर इवे डी बंद एलेक्शन ड्यूटी
ಮೇಡಮ್ ಮೇಡಮ್ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದೆ. ರೈತ ಏನಂತ ಗೊತ್ತಾ ಸರ್, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ರೈತ ಹಿಂದಿ ಬೇಕಾ ಸರ್, ತೆಲುಗು ಬೇಕಾ ಸರ್, ಕನ್ನಡ ಬೇಕಾ ಸರ್, ಇಂಗ್ಲಿಷ್ ಬೇಕಾ, ಯಾವ್ದು ಹೇಳಿ ನಾನು ಇಂಗ್ಲಿಷ್ ನ ಫ್ರೀ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ರೈತ ರೈತ ಹೇಳಿದ್ ಕ್ಲೀನ್ ಆಗಿ ಕೇಳಿಸ್ಕೊಂಡು ಅವ್ರಿಗೇನು ಬರ್ಲಿಲ್ಲ ಅಂದ್ರೆ ಅವ್ರು ಹೇಳಿತ್ತು ಬಹಳ ಬಹಳ ಟೆಕ್ನಾಲಜಿ ನಾವು ನೀವು ಮಾಡೋ ಟೆಕ್ನಾಲಜಿ ನಾನು ಹೇಳೋದಕ್ಕೂ ಎಸ್ಎಡಿ ಹೆಚ್ಚು ನೀವೇ ಮಾಡಿದ್ರೆ ನೀವ್ ಹೇಳೋದು ಬಹಳ ಡಿಫ್ರೆನ್ಸ್ ಇದೆ, ಬಹಳ ಇಂಪ್ರೆಸ್ ಆಗುತ್ತೆ. ನೀವು ಕಷ್ಟಪಟ್ಟು ಮಾಡಿರ್ತಾರ ಟೆಕ್ನಾಲಜಿ, ಹಂಗಾಗಿ ನೀವು ಎಲ್ಲಾ ವಿಚಾರ ಇದು ಅಂತಲ್ಲ ತಾಂತ್ರಿಕತೆ ಆಗ್ಲಿ ನಮ್ಮ ತಾಂತ್ರಿಕತೆಗಳನ್ನ ಅಳವಡಿಸಿಕೊಂಡಾಗ ನಾವು ಮುಂದೆ ಹೋಗ್ಬೋದು. ಇನ್ನೊಂದು ಇಷ್ಟು ಬಿಡ, ಇನ್ನೊಂದು ಈ ಬೆಳೆ ಸಮೀಕ್ಷೆ ಇದೆ. ಬೆಳೆ ಸಮೀಕ್ಷೆ ಮೇಲೆ ದಯವಿಟ್ಟು ರೈತರುಗಳು ಏನೋ ಎಂ ಎಸ್ ಪಿ ನಲ್ಲಿ ಯಾರು ಹೇಳ್ತಾರೆ ಮೊನ್ನೆ ಕೆ ಡಿ ಪಿ ಮೀಟಿಂಗ್ ಹೇಳ್ತಾರೆ ರಾಗಿಗೆ ಶುಕ್ರ ದಶೆ ಬರ್ತಾರೆ, 5 kg ಅಕ್ಕಿ ಏನಾದ್ರು ಸಿಗ್ಲಿಲ್ಲ ಕೇಂದ್ರ ಸರ್ಕಾರದಿಂದ ಅಂತಂದ್ರೆ ರಾಗಿ ಕೊಡ್ತೀವಿ, ರಾಗಿ ಪರ್ಚೇಸ್ ಮಾಡ್ತೀವಿ. ಇನ್ನೂ ರೇಟ್ 3,387 ಅಂತಾರೆ, ಅದು ಹೆಚ್ಚು ಕಡೆ 3,800 4,000 ರೂಪಾಯಿ ಹೋಗುತ್ತೆ. ಅವಾಗೆಲ್ಲ ರಾಗಿ ಬಂದ್ಬಿಡ್ತಾರೆ. ಎಂ ಎಸ್ ಪಿಗೋಸ್ಕರ ಕ್ರಾಪ್ ಸರ್ವೆ ನಲ್ಲಿ ದಯವಿಟ್ಟು ನಮ್ ರೇಷ್ಮೆ ತೆಗೆದುಬಿಟ್ಟು ಅವ್ರ ಎಂ ಎಸ್ ಪಿ ಏನೋ ಸ್ವಲ್ಪ ಇದ್ದ ರಾಗಿ ಅಂತ ಮಾಡಬೇಡಿ ರೇಷ್ಮೆ. ಯಾಕಂದ್ರೆ ನಮ್ ಪ್ರತಿ ಮೀಟಿಂಗ್ ನಾವು ಕೇಳ್ತೀವಿ ರೇಷ್ಮೆ ಇದೆ, ನಮ್ ರಿಪೋರ್ಟ್ ನೋಡಿದ್ರೆ ಕ್ರಾಪ್ ಸರ್ವೆ ನೋಡಿದ್ರೆ ರೇಷ್ಮೆ ಕಡಿಮೆ ಇದೆ. ದಯವಿಟ್ಟು ಅವ್ರಿಗೆ ಯಾರಿಗೋ ಪಿ ಆರ್ ಪ್ರೈವೇಟ್ ರೆಸಿಡೆಂಟ್ ಏನು 100-500 ಕೊಟ್ಬಿಟ್ಟು ನಾನು ಬಹಳ ಅನುಭವಿ ದಯವಿಟ್ಟು ಕ್ರಾಪ್ ಸರ್ವೆ ಮಾಡಿ. ಎರಡನೇದು ರೈತ ಉತ್ಪಾದಕ ಸಂಸ್ಥೆ ಅಂತ ನಮ್ಮಲ್ಲಿ ಚೀಫ್ ಎಕ್ಸಿಕ್ಯೂಟಿವ್ ಸಹ ಬಂದರೆ ಶ್ರವಣಿ ಬಂದರೆ ಎಷ್ಟು ಮೆಂಬರ್ ಆಗಿದ್ದಾರೆ ಅದು ಬಹಳ ಒಂದು ಕೇಂದ್ರ ಸರ್ಕಾರದ ಏನು ರೈತರ ಆದಾಯ ಡಬಲ್ ಆಗಬೇಕು ಅನ್ನೋದ್ರಲ್ಲಿ ಇದೊಂದು ಮೆಟ್ರು ರೈತ ಉತ್ಪಾದಕ ಸಂಸ್ಥೆ. ಅದರ ಮುಖ್ಯ ಉದ್ದೇಶ ಇಷ್ಟೇ, ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಬಹಳ ಸಿಂಪಲ್ ತೀಮ್ ಅದು. ಮಾತಾಡ್ತೀನೋ ಮಾತಾಡ್ತಿದ್ರೆ ಐತೆ ನೋಡಿ ಅವರು ಎಂ ಎಸ್ ಎಜಿ ಮಾಡ್ಕೊಂಡು ಇಲ್ಲಿ ನಿಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿದ್ದಾರೆ ರೈತ ಉತ್ಪಾದಕ ಸಂಸ್ಥೆನಲ್ಲಿ. ಅದನ್ನ ಒಂದು ಒಂದು ಮೆಂಬರ್ಶಿಪ್ ಕಡಿಮೆ ಆಗಿದೆ ನಮ್ಮಲ್ಲಿ ಈಗ ಹೊಸದು ನಾನು ದೇವರಳ್ಳಿ ಜನ ಅವ್ರದ್ದು 684 ಆಗಿದೆ, ನಿಮ್ದು 684. ನಮಗೆ 1,000 ರೀಚ್ ಆದ್ರೆ ನಮಗೆ ಅದೊಂದು ಬಿಸ್ನೆಸ್ ಆಕ್ಟಿವಿಟೀಸ್. ನೀವು ಕೋಲಾರ ಮಾರ್ಕೆಟ್ ಹೋಗಿ ನೋಡಿದ್ರೆ ಕೋಲಾರ ಮಾರ್ಕೆಟ್ ಇದರ ವ್ಯವಸ್ಥೆನಲ್ಲೇ ನಮ್ದು ರೈತ ಉತ್ಪಾದಕ ಸಂಸ್ಥೆದ ಒಂದು ಇಟ್ಕೊಂಡಿದ್ದಾರೆ. ಅವ್ರ ಅಧ್ಯಕ್ಷ ನನಗೆ ಶಂಕರೇಗೌಡರು ಫೋನ್ ಮಾಡಿದ್ರು ಮೊನ್ನೆ ಭಾನುವಾರ ಕೇಳ್ತಾ ಇದ್ದೆ ಎಷ್ಟು ರೈತ ದೊಡ್ಡ ಅಂತಂದ್ರೆ 3 ತಿಂಗಳಿಗೆ ಏಪ್ರಿಲ್ ಮೇ ಜೂನ್ಗೆ ಜೂನ್ ಬಂದಿಲ್ಲ 50 ಲಕ್ಷ ರೂಪಾಯಿ ಟರ್ನ್ ಓವರ್ ಆಗಿದೆ ಅಂತ. 1 ಕೋಟಿ ಮೇಲೆ ಮಾಡಿದ್ರು ಬರೀ 3 ತಿಂಗಳಿಗೆ 50 ಲಕ್ಷ ರೂಪಾಯಿ ಮೇಲೆ ಟರ್ನ್ ಓವರ್ ಆಗಿದೆ. ಅದ್ರ ಲಾಭ ಲೆಕ್ಕ ಏನ್ ಲಾಭ ಏನು ಶಂಕರೇಗೌಡರು ತಗೊಂಡೋಗಲ್ಲ ಅಥವಾ ಈ ಶ್ರಾವಣಿ ತಗೊಂಡೋಗಲ್ಲ, ಅದ್ರ ಡಿವಿಡೆಂಡ್ ಬಹಳ ಚಾರ್ಟೆಡ್ ಅಕೌಂಟೆಂಟ್ ಅಲ್ಲಿ ಈ ಬೇರೆ ಸೊಸೈಟಿಗಳು ಯಾವ್ದೋ ಇದು ಕೋಪಿ ಆದ ಗಿರಾಕಿಗಳು ಆತರ ಇಲ್ಲ, ಚೀಟಿ ಗೀಟಿ ವಿಧಿಂಗ್ ಶಾಸ್ತ್ರಿ ಆತರದಿಲ್ಲ. ಇದು ಪಕ್ಕ 3 ವರ್ಷ ನಾವೇ ಕಂಟ್ರೋಲ್ ಮಾಡ್ತಾ ಇರ್ತೀವಿ, ಆಮೇಲೆ ನೀವೇ ರೈತರೇ ಇದನ್ನ ಮ್ಯಾನೇಜ್ ಮಾಡ್ತಾರೆ. ಒಂದ ಲಾಭಾಂಶನ ನಿಮಗೆ ಹಂಚ್ತಾರೆ, ಆ ಲಾಭಾಂಶ ನೋಡ್ಬೇಕು ನಾವು ಕಣ್ಣ ರೈತ ನೋಡಿ ಇಷ್ಟು ಚೆನ್ನಾಗಿ ಆಗ್ತಾ ಇದೆ ಲಾಭಾಂಶ. ಈಗ ನಾನು ಹೇಳ್ತಾ ಬಂದೆ ಇದು ಒಂದು ನಾಸಿಕ್ ಅಲ್ಲಿ ಒಂದು ನಿಮ್ಮಂತರ ರೈತರು ಕಟ್ಕೊಂಡು ಒಂದು ಸಂಸ್ಥೆ ಮಾಡಿದ್ರು ಅಲ್ಲಿ ಕರ್ಕೊಂಡು ಹೋಗ್ತಾ ಅಂದ್ರೆ ಯಾರು ನಿಮ್ಮ ಕಾರ್ಯಕಾರಿ ಮಂಡಳಿ ನಿರ್ದೇಶಕರ ಪಿಒಡಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಕರ್ಕೊಂಡು ಹೋಗಕ್ಕೆ ನೆಕ್ಸ್ಟ್ ಮಂತ್ ಕಾರ್ಯಕ್ರಮ ಆಗ್ತಾ ಇದೆ. ಅದ್ ಕೇಳ್ಬಿಟ್ಟು ನಿಮ್ಮಂತ ರೈತರೇ ಬೇರೆ ಯಾರು ಹೊರಗಡೆಯಿಂದ ಬಂದ ಅಮೆರಿಕದಿಂದ ಬಂದ ಆಸ್ಟ್ರೇಲಿಯಾದ ಬಂದ ಕೆನಡಾದಲ್ಲ ನಮ್ಮ ರೈತನೇ ಅವ್ರದ್ದು ಟರ್ನ್ ಓವರ್ 1 ವರ್ಷಕ್ಕೆ 5,000 ಕೋಟಿ ರೂಪಾಯಿ ಏನಂದ್ರೆ 5,000 ಕೋಟಿ ಅವ್ನು 5 ಸ್ಟಾರ್ ಊಟ ಮಾಡ್ಕೊಂಡಿದ್ದಾನೆ ಅವನೊಂದು ಅವ್ರದಲ್ಲ ಇಡೀ ರೈತರು ಎಲ್ಲರೂ ಸೇರಿ 3,000 ಜನ ರೈತರು ಯಾರಿದ್ರು ಅದರಲ್ಲೇ ಮೆಂಬರ್ಸ್ ಅವರೇ ಮೆಂಬರ್ಸ್ ಅವ್ರದೇ ಓನರ್ಲ್ಲ 5 ಸ್ಟಾರ್ ಓಟ್ಲು ಯಾವ ಮೀಡಿಯಂ ಸ್ಟಾರ್ ಓಟ್ಲು ಎಂತ ಒಂದು ನನಗೆ ನೋಡ್ಬೇಕಂದ್ರೆ ನಾವು ಒಳಗಡೆ ಹೋಗ್ಬೇಕು ಅಂತಂದ್ರೆ 200 ರೂಪಾಯಿ ಕೊಡ್ಬೇಕು ಫೀಸ್ ಒಂದು ಗಂಟೆಗೆ 200 ರೂಪಾಯಿ. ಹಂಗಾಗಿ ನಮ್ಮ ಯಾವ್ದಾದ್ರು ಒಂದು ರೇಷ್ಮೆ ಬಹಳ ನನಗೆ ಹೆಮ್ಮೆ ಆಗುತ್ತೆ. ಅಚ್ಚರಿ ಕೋಲಾರದ್ದು ಬಹಳ ಚೆನ್ನಾಗಿ ನಡೀತದೆ ಕೋಲಾರ ಎಫೆ ಅದೇ ರೀತಿ ನಮ್ದು ಹೊಸಕೋಟೆ ಅದು ದೇವನಹಳ್ಳಿ ಚೆನ್ನಾಗಿ ಆಗ್ಬೇಕು ಅನ್ನೋದು ಅದಕ್ಕೆ ಮೆಂಬರ್ಸ್ ಇನ್ನೂ ಆಗಿಲ್ಲ ಇನ್ನೂ ಬಹಳ ಶಾರ್ಟೇಜ್ ಇದೆ. ಅದೇ ರೀತಿ ನಮ್ಮ ನಂದಗುಡಿ ವ್ಯಾಪ್ತಿನಲ್ಲಿ ಹೆಚ್ಚು ಜನ ಇದ್ದಾರೆ, ಹೆಚ್ಚು ಮೆಂಬರ್ಸ್ ಆದ್ರೆ ನನಗೆ ಅನುಕೂಲ ಆಗ್ತಂತ ಹೇಳ್ತಾ ಇನ್ನ ಇಲಾಖೆ ಸ್ಕೀಮ್ಸ್ ಅಥವಾ ಇಲಾಖೆ ಸಂಬಂಧಪಟ್ಟದ್ದು ಏನಾರ ಇದ್ದ ಸಂಶಯ ಅಂತ ಕೇಳಿ ಇಲ್ಲಾಂತಂದ್ರೆ ಕಾರ್ಯಕ್ರಮ ಮುಗಿಸೋಣ. ಯಾಕಂದ್ರೆ